तस्मान्नार्हा वयम् हन्तुम् धातृराष्ट्रान् स्वबान्धवान् स्वजनम् हि कथम् हत्वा सुखिनः स्याम माधव माधव ಆದ ಕಾರಣ ಸ್ವಜನರಾದ ಕೌರವರನ್ನು ನಾವು ಕೊಲ್ಲುವುದು ಸರಿಯಲ್ಲ ಏಕೆಂದರೆ ಸ್ವಜನರನ್ನು ಕೊಂದು ನಾವು ಹೇಗೆ ಸುಖಿಗಳಾದೆವು ಸ್ವಜನರಾದ ತಪ್ಪಿತಸ್ಥರನ್ನು ನಾವು ಕೊಲ್ಲುವುದು ಸರಿಯಲ್ಲ ಎನ್ನುವನು ಇದನ್ನು ಇನ್ನೂ ಬೇರೆ ಯಾರಾದರೂ ಮಾಡಿಕೊಂಡು ಹೋಗಲಿ ಮನುಷ್ಯನಿಗೆ ಯಾವಾಗಲೂ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಹೇಳುವ ಆಸೆ ಅಪ್ರಿಯವಾಗಿರುವುದು ಬಂದರೆ ಎಲ್ಲರೂ ಮತ್ತೊಬ್ಬರಿಗೆ ಆ ಕೆಲಸವನ್ನು ಅಂಟಿಸಿ ಬಿಡಲು ಯತ್ನಿಸುವರು ಆದರೆ ಮಹಾಪುರುಷ ಬೇರೆ ಎರಕದಲ್ಲಿ ರೂಪುಗೊಂಡವನು ಅವನು ಪ್ರಿಯ ಅಪ್ರಿಯಗಳನ್ನು ಗಮನಿಸುವುದಿಲ್ಲ ಒಂದು ಕೆಲಸವನ್ನು ಮಾಡಬೇಕಾಗಿದೆ ಅದನ್ನು ಮಾಡಿ ಹಾಕುವನು ಇದರಿಂದ ತನಗೆ ವ್ಯಥೆಯಾದರೂ ಚಿಂತೆ ಇಲ್ಲ ಇತರರು ಟೀಕಿಸಿದರೂ ಚಿಂತೆ ಇಲ್ಲ ಕರ್ತವ್ಯ ನಿಷ್ಠೆಯೇ ಅವನ ಧರ್ಮ ಅದಕ್ಕೆ ಏನನ್ನು ಬೇಕಾದರೂ ಬಲಿಕೊಡಲು ಸಿದ್ಧ ಯದ್ಯಪ್ಯೇತೇನ ಪಶ್ಯಂತಿ ಲೋಭೋಪಹತ ಚೇತಸಃ ಕುಲಕ್ಷಯಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ ಕಥಂ ನ ಜ್ಞೇಯಮಸ್ಮಾಭಿಃ ಪಾಪಾದಸ್ಮಾನ್ ನಿವರ್ತಿತುಂ ಕುಲಕ್ಷಯಕೃತಂ ದೋಷಂ ಪ್ರಪಶ್ಯದ್ಭಿರ್ಜನಾರ್ದನ ಜನಾರ್ದನ ಅತಿ ಆಸೆಯಿಂದ ಅವಿವೇಕಿಗಳಾದ ಇವರು ಕುಲಕ್ಷಯದಿಂದಾಗುವ ದೋಷವನ್ನು ಮತ್ತು ಮಿತ್ರದ್ರೋಹದಲ್ಲಿರುವ ಪಾಪವನ್ನು ಕಾಣರು ಕುಲನಾಶದಿಂದಾಗುವ ಕೇಡನ್ನು ಬಲ್ಲ ನಾವು ಈ ಪಾಪದಿಂದ ಹಿಂದೆ ಸರಿಯಬೇಕೆಂದು ಏತಕ್ಕೆ ಭಾವಿಸಬಾರದು ಈ ಯುದ್ಧದಲ್ಲಿ ಒಬ್ಬರು ಇನ್ನೊಬ್ಬರನ್ನು ಕೊಂದು ಕ್ಷತ್ರಿಯ ಕುಲವೇ ನಾಶವಾಗುವುದೆಂದು ಅರ್ಜುನ ಭಾವಿಸುವನು ಕ್ಷತ್ರಿಯ ಪ್ರಪಂಚದಲ್ಲಿರುವುದಕ್ಕೆ ಒಂದು ಕಾರಣವಿದೆ ಯಾವಾಗ ಅವನು ಅದಕ್ಕೆ ವಿರೋಧವಾಗಿ ಹೋಗುವನೋ ಅಂತಹ ಕ್ಷತ್ರಿಯರು ಇದ್ದರೆಷ್ಟು ಹೋದರೆಷ್ಟು ಸಮಾಜಕ್ಕೆ ಅರ್ಜುನ ನಾವಾದರೂ ಏತಕ್ಕೆ ಹಿಂದೆ ಸರಿಯಬಾರದು ಎಂದು ಕೇಳುವನು ಹೀಗೆ ಹಿಂದೆ ಸರಿದರೆ ಎಂತಹ ಘೋರ ಪರಿಣಾಮ ಕಾದಿದೆ ಎಂಬುದನ್ನು ಸ್ವಲ್ಪವೂ ಅವನು ಗಮನಿಸುವುದಿಲ್ಲ ಪಾಂಡವರು ಹಿಂದೆ ಸರಿದರೆ ಸತ್ಯಕ್ಕೆ ಧರ್ಮಕ್ಕೆ ಇರುವ ಬೆಲೆಯೆಲ್ಲ ಹೋಗುವುದು ಯಾರಿಗೆ ಪ್ರಪಂಚದಲ್ಲಿ ಹೆಚ್ಚು ಬಲವೋ ಅವನು ಮಾತ್ರ ಬದುಕಲು ಯೋಗ್ಯ ಎಂದಾಗುವುದು ದುಷ್ಟಪ್ರಾಣಿಗಳ ದಂಷ್ಟ್ರ ನಖ ದಾಡೆಗಳಿಗೆ ಬೆಲೆ ಸತ್ಯ ಧರ್ಮ ನಿಸ್ವಾರ್ಥತೆ ಮುಂತಾದುವಕ್ಕೆ ಪ್ರಪಂಚದಲ್ಲಿ ಬೆಲೆಯೇ ಇಲ್ಲದಂತಾಗುವುದು ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮಾ ಸನಾತನಾಃ ಧರ್ಮೇನಷ್ಟೇ ಕುಲಂ ಕೃಷ್ಣ ಮದರ್ಮೋಭಿಭವತ್ಯುತ ಕುಲಕ್ಷಯವಾದರೆ ಬಹುಕಾಲದಿಂದ ಬಂದಿರುವ ಕುಲಧರ್ಮ ನಾಶವಾಗುವುದು ಧರ್ಮ ಇಲ್ಲದೇ ಇದ್ದರೆ ಕುಲವನ್ನೆಲ್ಲ ಅಧರ್ಮ ವ್ಯಾಪಿಸಿಕೊಳ್ಳುವುದು ಕ್ಷತ್ರಿಯ ಸಮಾಜದಲ್ಲಿ ಎಲ್ಲಾ ಕುಲಧರ್ಮಗಳನ್ನು ರಕ್ಷಿಸುವನು ವೀರ ಕ್ಷತ್ರಿಯನ ಬೇಲಿ ಬಲವಾಗಿದ್ದರೆ ಬ್ರಾಹ್ಮಣ ಯಾವ ಕಂಟಕವೂ ಇಲ್ಲದೆ ಧ್ಯಾನ ಅಧ್ಯಯನ ತಪಸ್ಸಿನಲ್ಲಿ ನಿರತನಾಗಿರಬಹುದು ವರ್ತಕ ಮತ್ತು ಶೂದ್ರರು ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಹೋಗುವರು ಯಾವಾಗ ಕ್ಷತ್ರಿಯನ ಶಕ್ತಿ ಕ್ಷೀಣಿಸುವುದೋ ಆಗ ಸಮಾಜದಲ್ಲಿ ಬಿಗಿ ತಪ್ಪುವುದು ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರಿಯಃ ಸ್ತ್ರೀಷು ದುಷ್ಟ್ವಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರಃ ಕೃಷ್ಣ ಅಧರ್ಮ ವ್ಯಾಪಿಸಿಕೊಳ್ಳುವುದರಿಂದ ಕುಲಸ್ತ್ರೀಯರೆಲ್ಲ ಕೆಡುವರು ವೃಷ್ಣಿ ಕುಲೋದ್ಭವನೆ ಸ್ತ್ರೀಯರು ಕೆಟ್ಟರೆ ವರ್ಣಸಂಕರ ಉಂಟಾಗುವುದು ಒಂದು ಭೀಕರ ಯುದ್ಧದಲ್ಲಿ ಅನೇಕ ಜನ ಪುರುಷರು ಯಾವಾಗ ನಾಶವಾಗುವರೋ ಆಗ ಸ್ತ್ರೀಯರಿಗೆ ಸಾಕಾದಷ್ಟು ರಕ್ಷಣೆ ದೊರಕುವುದಿಲ್ಲ ಅವರು ಇತರರ ಪಾಲಾಗುವರು ಇಲ್ಲವೇ ಜೀವನೋಪಾಯಕ್ಕಾಗಿ ಹಲವು ಉದ್ಯಮಗಳಿಗೆ ಕೈ ಹಾಕಬೇಕಾಗುವುದು ಇದರಲ್ಲಿ ಹಲವು ಸಮಾಜಕ್ಕೆ ಘಾತುಕಗಳು ಒಬ್ಬ ಪುರುಷ ಕೆಟ್ಟರೆ ಆ ಸಮಾಜಕ್ಕೆ ಅಷ್ಟೊಂದು ನಷ್ಟವಿಲ್ಲ ಯಾವಾಗ ಒಬ್ಬ ಸ್ತ್ರೀ ಕೆಡುವಳೋ ಅದರ ಪರಿಣಾಮ ಸಮಾಜದ ಮೇಲೆ ಭೀಕರವಾಗುವುದು ಸಂಕರೋ ನರಕಾಯೈವ ಕುಲಜ್ಞಾನಾಂ ಕುಲಸ್ಯ ಚ ಪತಂತಿ ಪಿತರೋ ಹೇಷಾಂ ಲುಪ್ತ ಪಿಂಡೋದಕ ಕ್ರಿಯಾಃ ವರ್ಣಸಂಕರವು ಕುಲನಾಶ ಮಾಡಿದವರಿಗೆ ಮತ್ತು ಕುಲಕ್ಕೆ ನರಕವನ್ನುಂಟು ಮಾಡುವುದು ಏಕೆಂದರೆ ಇವರ ಪಿತೃಗಳು ಶ್ರಾದ್ದ ತರ್ಪಣಗಳಿಲ್ಲದೆ ಕೆಳಗೆ ಬೀಳುವರು ಹಿಂದೂಗಳ ಸ್ಮೃತಿಯಲ್ಲಿ ಇವುಗಳನ್ನು ಹೇಳಿರುವರು ಆದರೆ ಧರ್ಮ ರಕ್ಷಣೆಗಾಗಿ ಇವುಗಳು ಆದರೆ ಬಾಧಕವಿಲ್ಲ ಉದ್ದೇಶವನ್ನು ಇಲ್ಲಿ ಗಮನಿಸಬೇಕಾಗುವುದು ಅರ್ಜುನನ ಕಾರಣಗಳಲ್ಲಿರುವ ದೋಷವೇ ಇದು ದೋಷ್ಯೈರೇತ್ಯೈ ಕುಲಜ್ಞಾನಾಂ ವರ್ಣಸಂಕರ ಕಾರಕೈಃ ಉತ್ಸಾದ್ಯಂತೆ ಜಾತಿ ಧರ್ಮಾಃ ಕುಲಧರ್ಮಾಶ್ಚ ಶಾಶ್ವತಾಃ ವರ್ಣಸಂಕರಕ್ಕೆ ಕಾರಣವಾದ ಕುಲನಾಶಕರ ದೋಷಗಳಿಂದ ಹಿಂದಿನಿಂದ ಬಂದಿರುವ ಜಾತಿ ಧರ್ಮಗಳು ಕುಲಧರ್ಮಗಳು ನಾಶವಾಗುವುವು ವರ್ಣಸಂಕರದಿಂದ ಆಯಾ ವರ್ಣಕ್ಕೆ ಸೇರಿದ ಕರ್ತವ್ಯಗಳಿಗೆ ಲೋಪ ಬರುವುದು ಬ್ರಾಹ್ಮಣ ವೈಶ್ಯ ಕ್ಷತ್ರಿಯ ಶೂದ್ರರು
ತಮ್ಮ ತಮ್ಮ ಕೆಲಸವನ್ನು ಬಿಟ್ಟು ಇತರರ ಕೆಲಸಕ್ಕೆ ಕೈ ಹಾಕುವರು. ಒಂದೇ ವರ್ಣದಲ್ಲಿ ಹಲವು ಕುಲ ಕಸುಬುಗಳನ್ನು ಮಾಡುತ್ತಿರುವ ಇತರರು ಕೂಡ ಹೀಗೆಯೇ ಮಾಡುವರು. ಇದರಿಂದ ಸಮಾಜದಲ್ಲೆಲ್ಲ ಅನಾಯಕತೆ ಪ್ರಾಪ್ತವಾಗುವುದು. ಉತ್ಸನ್ನ ಕುಲ ಧರ್ಮಾಣಾಂ ಮನುಷ್ಯಾಣಾಂ ಜನಾರ್ದನ ನರಕೇ ನಿಯತಂ ವಾಸೋ ಭವತೀತ್ಯನು ಶುಶ್ರುಮ. ಜನಾರ್ದನ, ಕುಲಧರ್ಮವನ್ನು ನಾಶ ಮಾಡಿದ ಜನರಿಗೆ ತಪ್ಪದೆ ನರಕವಾಗುವುದು ಎಂದು ಕೇಳಿರುತ್ತೇವೆ. ಹಿಂದಿನ ಕಾಲದಲ್ಲಿ ಶಾಸ್ತ್ರದಲ್ಲಿ ಜನರಿಗೆ ತಮ್ಮ ತಮ್ಮ ಕೆಲಸವನ್ನು ಸರಿಯಾಗಿ ಮಾಡದೇ ಇದ್ದರೆ ನರಕವಾಗುವುದು ಎಂಬ ಭಯವನ್ನು ಇಡುತ್ತಿದ್ದರು. ಇದರಂತೆಯೇ ಇಲ್ಲಿ ಯಾರು ಚೆನ್ನಾಗಿ ಕೆಲಸ ಮಾಡುವರೋ ಅವರಿಗೆ ಸ್ವರ್ಗ ಪ್ರಾಪ್ತಿ ಎಂಬ ಆಸೆಯನ್ನು ಒಡ್ಡುತ್ತಿದ್ದರು. ಸಾಧಾರಣವಾಗಿ ಕೆಳಮಟ್ಟದ ಮನುಷ್ಯನಿಗೆ ನರಕದ ಭಯ ಮತ್ತು ಸ್ವರ್ಗಲೋಕದ ಸುಖ. ಇಲ್ಲಿ ಕೆಟ್ಟ ಕೆಲಸವನ್ನು ಮಾಡುವುದನ್ನು ತಡೆಯುವುದಕ್ಕೂ ಒಳ್ಳೆಯ ಕೆಲಸವನ್ನು ಮಾಡಲು ಪ್ರೋತ್ಸಾಹಿಸುವುದಕ್ಕೂ ಇದನ್ನು ಮಾಡಿರುವರು. ಆದರೆ ಮನುಷ್ಯ ವಿಕಾಸದ ಏಣಿಯಲ್ಲಿ ಮುಂದುವರಿದರೆ ಹೊರಗಿನ ಆಸೆ ಭಯಗಳಿಂದ ಅವನು ಕರ್ತವ್ಯ ತತ್ಪರನಾಗುವುದಿಲ್ಲ. ಅವನನ್ನು ಹಾಗೆ ಮಾಡುವುದು ಅವನ ರುಜುತ್ವ.